ಎಲ್ರಿಗೂ ನಮಸ್ಕಾರ. ನಮ್ಮ ಮಾನ್ಯ ಶಿಕ್ಷಣ ಸಚಿವರು 2021-22 ಸಾಲಿನ ಹೊಸ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಬಹುದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ದಾವಣಗೆರೆಯ ಪ್ರತಿಷ್ಠಿತ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ನಾಳೆಯಿಂದ ಮಕ್ಕಳ ದಾಖಲಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. LKGಯಿಂದ 9ನೇ ತರಗತಿಯವರೆಗಿನ ಸ್ಟೇಟು ಮತ್ತು CBSE ಸ್ಟೂಡೆಂಟ್ಸು ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ನೀವು ಆಫೀಸ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಆಫೀಸ್ ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಇರುತ್ತೆ. ಅಡ್ಮಿಷನ್ ಫಾರ್ಮು ನೀವು ತಗೊಂಡು ಭರ್ತಿ ಮಾಡಿ ಅದನ್ನು ನೆಕ್ಸ್ಟ್ ಡೇ ಸಬ್ಮಿಟ್ ಮಾಡೋದಿರುತ್ತೆ. ಅಪ್ಲಿಕೇಶನ್ ಜೊತೆಗೆ ನೀವು ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ನಿಮ್ಮ ಪ್ರೀವಿಯಸ್ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ಗಳನ್ನ ಅಟ್ಯಾಚ್ ಮಾಡೋದಿದೆ. LKGಗೆ ಅಡ್ಮಿಷನ್ ಆಗುವಂಥ ಮಕ್ಕಳ ಪೇರೆಂಟ್ಸು ಗಮನಿಸಬೇಕು. ನಿಮ್ಮ ಮಕ್ಕಳಿಗೆ 3 ವರ್ಷ 10 ತಿಂಗಳು ತುಂಬಿದರೆ ನಿಮ್ಮ ಮಕ್ಕಳು LKGಗೆ ಸೇರೋದಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ. ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ 5 ವರ್ಷ 10 ತಿಂಗಳು ತುಂಬಿರಬೇಕು. ಅಪ್ಲಿಕೇಶನ್ನು ನೀವು ವಾಪಸ್ಸು ಕೊಟ್ಟ ಮೇಲೆ ನಾವು ನಿಮಗೆ ಕಾಲ್ ಮಾಡಿ ಅಪ್ಲಿಕೇಶನ್ನ ಪರಿಶೀಲನೆಗೆ ಕರೆಸ್ತೇವೆ. ದಾವಣಗೆರೆಯಲ್ಲಿ ಓದ್ತಾ ಇರೋವಂಥ ಮಕ್ಕಳು ಮಾತ್ರ ಅಡ್ಮಿಷನ್ ಫಾರ್ಮು ತಗೊಳ್ಬೋದು. ಯಾಕೆ ಅಂತಂದರೆ ಸ್ಕೂಲ್ಗೆ ಹಾಸ್ಟೆಲ್ ಇಲ್ಲ, ನಮ್ಮದು ಕಾಲೇಜ್ಗೆ ಮಾತ್ರ ಹಾಸ್ಟೆಲ್ ಇರೋದು. ದಾವಣಗೆರೆ ನಗರ ವ್ಯಾಪ್ತಿಯಲ್ಲಿ ದೂರದಿಂದ ಬರೋವಂಥ ಮಕ್ಕಳಿಗೆ ಬಸ್ ಫೆಸಿಲಿಟಿ ಇದೆ. ಸೊ ಅಪ್ಲಿಕೇಶನ್ನು ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರೋವಂಥವರು ನಾಳೆಯಿಂದ ಆಫೀಸ್ಗೆ ಬಂದು ಅಪ್ಲಿಕೇಶನ್ ಫಾರ್ಮ್ ಪಡಿಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.